नमस्ते स्टूडेंट्स, ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಚನ್ನಪಟ್ಟಣ. ನಾನು ಈ ವಿಡಿಯೋದಲ್ಲಿ ಟ್ರೆಡಿಷನಲ್ ಟೆಕ್ನಿಕ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೋ ಇದು ಪಾರ್ಟ್ 2. ಹಿಂದಿನ ವಿಡಿಯೋದಲ್ಲಿ ನಾನು ಪೇ ಬ್ಯಾಕ್ ಪಿರಿಯಡ್ ಮೆಥಡ್ ಅನ್ನು ಡಿಸ್ಕಸ್ ಮಾಡಿದ್ದೆ ಮತ್ತು ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದ್ದೆ. ಇಲ್ಲಿ ನಾನು ಎ ಆರ್ ಆರ್ ಅಂದರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಸೊ ಈ ಮೆಥಡ್ಗೆ ಕುರಿತಾದಂಥ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪೇ ಬ್ಯಾಕ್ ಪಿರಿಯಡ್ ಮತ್ತು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಇವೆರಡು ಟ್ರೆಡಿಷನಲ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್. ಇಲ್ಲಿ ಟೈಮ್ ವ್ಯಾಲ್ಯೂ ಆಫ್ ಮನಿನ ಕನ್ಸಿಡರ್ ಮಾಡೋದಿಲ್ಲ, ಇಲ್ಲಿ ಯಾವುದೇ ಕ್ಯಾಶ್ ಫ್ಲೋಸ್ ಅನ್ನು ಡಿಸ್ಕೌಂಟ್ ಮಾಡೋದಿಲ್ಲ. ಅದಕ್ಕೆ ಇವು ಟ್ರೆಡಿಷನಲ್ ಟೆಕ್ನಿಕ್ಸ್. ಈ ಲೆಸನ್ ನ ಮೂಲ ಉದ್ದೇಶ ಪೇ ಬ್ಯಾಕ್ ಮತ್ತೆ ಎ ಆರ್ ಆರ್ ಮೆಥಡ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೇನೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು, ಮತ್ತೆ ಪ್ರಾಜೆಕ್ಟ್ ಸೆಲೆಕ್ಷನ್ ಕ್ರೈಟೀರಿಯಾ ಏನಿದೆ ಈ ಎರಡು ಮೆಥಡ್ಸಿಗೆ ಅದರ ಪ್ರಕಾರ ಆ ಪ್ರಾಜೆಕ್ಟ್ಸ್ ಅನ್ನ ಸೆಲೆಕ್ಟ್ ಮಾಡೋದು. ಇಲ್ಲಿ ಮೊದಲನೇ ಪ್ರಾಬ್ಲಮ್ ಇದೆ. ಅಂಡರ್ ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ ಮೆಥಡ್ ಆಸ್ ಎ ಫಿನಾನ್ಷಿಯಲ್ ಮ್ಯಾನೇಜರ್ ವಿಚ್ ಆಫ್ ದ ಫಾಲೋಯಿಂಗ್ ಟೂ ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ವಿಲ್ ಯು ಅಡ್ವೈಸ್ ಅಂಡ್ ವೈ. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಎ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಬಿ ಇದೆ, ಎರಡು ಪ್ರಾಜೆಕ್ಟ್ಸ್ ಇದೆ, ಇದರಲ್ಲಿ ಯಾವುದನ್ನ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ ಮೆಥಡ್. ಈಗ ನಾವು ಹಿಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡಿದ್ದು ಜಸ್ಟ್ ಪೇ ಬ್ಯಾಕ್ ಪಿರಿಯಡ್ ಅಷ್ಟೇನೆ. ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ ಮೆಥಡ್ ಅಂದ್ರೆ ಪೇ ಬ್ಯಾಕ್ ಪಿರಿಯಡ್ ಆದ್ಮೇಲೆ ಯಾವ ಪ್ರಾಜೆಕ್ಟ್ ಅಲ್ಲಿ ಜಾಸ್ತಿ ಲಾಭ ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡೋದು. ಪೇ ಬ್ಯಾಕ್ ಪಿರಿಯಡ್ ಆದ್ಮೇಲೆ ಯಾವ ಪ್ರಾಜೆಕ್ಟ್ ಅಲ್ಲಿ ಜಾಸ್ತಿ ಲಾಭ ಬರುತ್ತೋ ಜಾಸ್ತಿ ಕ್ಯಾಶ್ ಫ್ಲೋಸ್ ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡೋದು. ಸಲಿ ಎರಡೂ ಪ್ರಾಜೆಕ್ಟ್ದು ಕ್ಯಾಶ್ ಫ್ಲೋಸ್ ಮತ್ತೆ ಕ್ಯಾಪಿಟಲ್ ಔಟ್ಲೆ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಔಟ್ಲೆ ಅಂದ್ರೆ ಇನ್ವೆಸ್ಟ್ಮೆಂಟ್. ಸೊ ಎರಡೂ ಪ್ರಾಜೆಕ್ಟ್ದು ಲೈಫ್ 5 ಇಯರ್ಸ್. ಇದನ್ನ ಸಾಲ್ವ್ ಮಾಡೋಣ. ಸೊ ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ ವೆನ್ ದೇರ್ ಇಸ್ ಈವನ್ ಕ್ಯಾಶ್ ಫ್ಲೋ. ಈವನ್ ಕ್ಯಾಶ್ ಫ್ಲೋ ಇದೆ ಒಂದು ಪ್ರಾಜೆಕ್ಟ್ ಅಲ್ಲಿ, ಸೊ ಹಾಗೇನ್ ಮಾಡ್ತೀರಾ, ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಮಲ್ಟಿಪ್ಲೈಡ್ ಬೈ ಎಸ್ಟಿಮೇಟೆಡ್ ಲೈಫ್ ಮೈನಸ್ ಪೇ ಬ್ಯಾಕ್ ಪಿರಿಯಡ್. ಎಸ್ಟಿಮೇಟೆಡ್ ಲೈಫ್ ಮೈನಸ್ ಪೇ ಬ್ಯಾಕ್ ಪಿರಿಯಡ್. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ಒಟ್ಟಿನಲ್ಲಿ ಪೇ ಬ್ಯಾಕ್ ಪಿರಿಯಡ್ ಆದ್ಮೇಲೆ ಯಾವ ಪ್ರಾಜೆಕ್ಟ್ ಅಲ್ಲಿ ಜಾಸ್ತಿ ಕ್ಯಾಶ್ ಫ್ಲೋಸ್ ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಷ್ಟೇ. ಸೊ ಪ್ರಾಜೆಕ್ಟ್ ಎ ತಗೊಂಡ್ರೆ ಒರಿಜಿನಲ್ ಕಾಸ್ಟ್ 10,000 ಇದೆ, ಆನ್ಯುಯಲ್ ಕ್ಯಾಶ್ ಇನ್ಫ್ಲೋಸು 3,200 ಇದೆ. ಸೆಗೇನ್ ಮಾಡ್ತೀರಾ, ಡಿವೈಡ್ ಮಾಡಿ, ಡಿವೈಡ್ ಮಾಡಿದ್ರೆ 3.125 ಇಯರ್ಸ್ ಇದು ಪೇ ಬ್ಯಾಕ್ ಪಿರಿಯಡ್ ಇದು. ಸೊ ಈಗ ಆ ಫಾರ್ಮುಲಾನ ಅಪ್ಲೈ ಮಾಡಿ, ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ ಇಸ್ ಈಕ್ವಲ್ ಟು ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಎಷ್ಟು 3,200 ಇಂಟು ಎಸ್ಟಿಮೇಟೆಡ್ ಲೈಫ್ ಟೋಟಲ್ ಎಸ್ಟಿಮೇಟೆಡ್ ಲೈಫ್ ಪ್ರಾಜೆಕ್ಟ್ ಲೈಫ್ ಎಷ್ಟು 5 ಇಯರ್ಸ್ ಮೈನಸ್ ಪೇ ಬ್ಯಾಕ್ ಪಿರಿಯಡ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ 3.125 ಇಯರ್ಸ್. ಸನ್ನ ಸಿಂಪ್ಲಿಫೈ ಮಾಡಿ 1.875 ಇಯರ್ಸ್ ಬರುತ್ತೆ ಮಲ್ಟಿಪ್ಲೈಡ್ ಬೈ 3,200
6000 ಬರುತ್ತೆ ಸೊ ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ ಈಸ್ 6000 ರುಪೀಸ್ ಅಂದ್ರೆ ಈ ಪೇ ಬ್ಯಾಕ್ ಪಿರಿಯಡ್ ಏನಿದೆ 3.125 ಇಯರ್ಸ್ ಇದಾದ್ಮೇಲೆ 6000 ಪ್ರಾಫಿಟ್ ಬರುತ್ತೆ ನಮಗೆ ಅಂದ್ರೆ 6000 ಕ್ಯಾಶ್ ಇನ್ಫ್ಲೋಸ್ ಬರುತ್ತೆ ಆಲ್ಟರ್ನೇಟ್ ಆಗಿ ಬೇರೆ ತರನು ಮಾಡಬಹುದು ಈಗ ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ ಇಸ್ ಈಕ್ವಲ್ ಟು ಟೋಟಲ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಹೀಗೂ ಮಾಡಬಹುದು ಇದು ತುಂಬಾ ಸಿಂಪಲ್ ಇದು ಸೊ ಟೋಟಲ್ ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ಎಲ್ಲಾ ವರ್ಷದ್ದು ಕ್ಯಾಶ್ ಫ್ಲೋಸ್ ಅನ್ನ ಟೋಟಲ್ ಮಾಡಿ ಪ್ರಾಜೆಕ್ಟ್ ಎಗೆ ಎಷ್ಟಾಗುತ್ತೆ 3200 ಎವ್ರಿ ಇಯರ್ ಬರುವಂತ ಕ್ಯಾಶ್ ಇನ್ಫ್ಲೋ ಇಂಟು 5 ಇಯರ್ಸ್ ಪ್ರತಿ ವರ್ಷ ಬರುತ್ತೆ 3200 ಇಂಟು 5 16000 ಆಗುತ್ತೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 10000 ಅಲ್ವಾ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 10000 ಇದೆ ಸೋ ಮೈನಸ್ ಮಾಡಿ 6000 ಇಲ್ಲೂ 6000 ಬಂತು ಸೋ ಫಾರ್ಮುಲಾ ಅಪ್ಲೈ ಮಾಡಿದ್ರು ಅಷ್ಟೇನೆ ಈ ತರ ಮಾಡಿದ್ರು ಅಷ್ಟೇನೆ 6000 ಬರುತ್ತೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಿ ಮಾಡಿ ಹಾಗೇನೆ ಇಲ್ಲಿ ಪ್ರತಿ ವರ್ಷದ್ದು ಬೇರೆ ಬೇರೆ ಅಮೌಂಟ್ ಇದೆ ಸೋ ಅದನ್ನ ಎಲ್ಲದನ್ನು ಒಂದೊಂದೇ ಆಡ್ ಮಾಡಿ ಆಡ್ ಮಾಡಿಬಿಟ್ಟು 12400 ಬರುತ್ತೆ ಅದು ಮೈನಸ್ 8000 ಸೋ ಇದು ಪ್ರಾಜೆಕ್ಟ್ ಬಿ ನಲ್ಲಿ ಆಗುವಂತ ಇನ್ವೆಸ್ಟ್ಮೆಂಟ್ 8000 ಅಷ್ಟೇ ಸೋ ಮೈನಸ್ ಮಾಡಿದ್ರೆ 4400 ಬರುತ್ತೆ ಸೋ ಇಲ್ಲಿ ಕಡಿಮೆ ಇದೆ ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ ಕಡಿಮೆ ಇದೆ ಕಂಪೇರ್ ಟು ಪ್ರಾಜೆಕ್ಟ್ ಎ ಸೋ ಅದರಿಂದ ಡಿಸಿಷನ್ ಹೇಗೆ ತಗೋತೀರಾ ಪ್ರಾಜೆಕ್ಟ್ ಎ ನ ಸೆಲೆಕ್ಟ್ ಮಾಡ್ತೀರಾ ಬಿಕಾಸ್ ಪ್ರಾಜೆಕ್ಟ್ ಎ ಈಸ್ ಮೋರ್ ಪ್ರಾಫಿಟಬಲ್ ಸೊ ಪ್ರಾಜೆಕ್ಟ್ ಎ ಈಸ್ ಮೋರ್ ಪ್ರಾಫಿಟಬಲ್ ಕಂಪೇರ್ ಟು ಪ್ರಾಜೆಕ್ಟ್ ಬಿ ನೆಕ್ಸ್ಟ್ ಪ್ರಾಬ್ಲಮ್ ದ ಫಾಲೋಯಿಂಗ್ ಆರ್ ಕ್ಯಾಶ್ ಇನ್ಫ್ಲೋಸ್ ಆಫ್ ಪ್ರಾಜೆಕ್ಟ್ ರಿಕ್ವೈರಿಂಗ್ ಅನ್ ಇನ್ವೆಸ್ಟ್ಮೆಂಟ್ ಆಫ್ ರುಪೀಸ್ 3 lakh ಕ್ಯಾಲ್ಕುಲೇಟ್ ಎ ಆರ್ ಆರ್ ಆಫ್ ದ ಇನ್ವೆಸ್ಟ್ಮೆಂಟ್ ಸೊ ಇದು ಎ ಆರ್ ಆರ್ ಪ್ರಾಬ್ಲಮ್ ಆಯ್ತಾ ಸೊ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಸೊ ಎ ಆರ್ ಆರ್ ಅಲ್ಲಿ ನಾವು ತಗೋಬೇಕಾಗಿರೋದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಲ್ವಾ ಸೊ ನೆನಪಿರ್ಲಿ ಸೊ ಫಸ್ಟ್ ನಾವು ಆವರೇಜ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಎ ಆರ್ ಆರ್ ಅಂದ್ರೇನೆ ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಡ್ ಬೈ 100 ಅಲ್ವಾ ಸೊ ಫಸ್ಟ್ ಆವರೇಜ್ ಇನ್ಕಮ್ ಏನು ಅಂತ ತಿಳ್ಕೊಳ್ಳೋಣ ಸೊ ಆವರೇಜ್ ಇನ್ಕಮ್ ಅಂದ್ರೆ ಇಲ್ಲಿ ಟೋಟಲ್ ಕ್ಯಾಶ್ ಫ್ಲೋಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಟೋಟಲ್ ಕ್ಯಾಶ್ ಫ್ಲೋ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಸೊ ಕ್ಯಾಶ್ ಫ್ಲೋ ಅಂದ್ರೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸೊ ಎಲ್ಲ ವರ್ಷದ್ದು ಕ್ಯಾಶ್ ಫ್ಲೋಸ್ ಅನ್ನ ಆಡ್ ಮಾಡಿ ಡಿಪ್ರಿಸಿಯೇಷನ್ ಫಿಗರ್ಸ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಅದನ್ನೇನು ನಾವು ಕನ್ಸಿಡರ್ ಮಾಡಬೇಕಾಗಿಲ್ಲ ಆತರ ಕೊಟ್ಟಾಗ ಈ ಕ್ಯಾಶ್ ಫ್ಲೋಸ್ ಏನಿದೆ ಇದೆಲ್ಲ ಆಲ್ರೆಡಿ ಎಕ್ಸ್ಕ್ಲೂಡಿಂಗ್ ಡಿಪ್ರಿಸಿಯೇಷನ್ ಅಂತ ತಗೋಬೇಕು ಸಲ್ಲು ಹಾಗೆ ಕೊಟ್ಟಿರೋದು ಕ್ವಶನ್ ಅಲ್ಲಿ ಆಫ್ಟರ್ ಡಿಪ್ರಿಸಿಯೇಷನ್ ಅಂತ ಸೊ ಅದರಿಂದ ನಾವು ಅದ್ರ ಬಗ್ಗೆ ಟೆನ್ಷನ್ ತಗೋಬೇಕಾಗಿಲ್ಲ ಆಲ್ರೆಡಿ ಆಫ್ಟರ್ ಡಿಪ್ರಿಸಿಯೇಷನ್ ಅದು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸೊ ಅದರಿಂದ ಏನ್ ಟೆನ್ಷನ್ ಇಲ್ಲ ಸೊ ಅದೇ ಕ್ಯಾಶ್ ಫ್ಲೋಸ್ನ ತಗೊಳ್ಳಿ 1,30,000 1,10,000 90,000 64,000 64,000 ಎಲ್ಲದನ್ನ ಆಡ್ ಮಾಡಿ ಡಿವೈಡೆಡ್ ಬೈ 5 ಇಯರ್ಸ್ ಸೊ ಮಾಡಿದ್ರೆ 91,600 ಬರುತ್ತೆ ಇದು ಆವರೇಜ್ ಇನ್ಕಮ್ 91,600 ಇಸ್ ದ ಆವರೇಜ್ ಇನ್ಕಮ್ ನೆಕ್ಸ್ಟ್ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡಿ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 3 lakh ಸೊ ಆವರೇಜ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 2 ಅಲ್ವಾ ಈಗ ಆವರೇಜ್ ಅಂದ್ರೆ ಏನು
ಸಮ್ ಆಫ್ ಅಬ್ಸರ್ವೇಷನ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಲ್ವಾ. ಆವರೇಜ್ ಸ್ಟಾಕ್ ಅಂದ್ರೆ ಏನು ಹೇಳ್ತೀವಿ, ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಟೂ, ಅದು ಆವರೇಜ್ ಸ್ಟಾಕ್. ಇಲ್ಲೇನ್ ಮಾಡ್ತೀವಿ, ಆವರೇಜ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಟೂ. ಅಡಿಷನಲ್ ಇನ್ವೆಸ್ಟ್ಮೆಂಟ್ ಏನು ಇಲ್ಲ, ಜೀರೋ. ಆಯ್ತಾ, ಸೊ ಅದರಿಂದ ಏನ್ ಮಾಡ್ತಾರೆ, ಡಿವೈಡೆಡ್ ಬೈ ಟೂ ಅಂತೂ ಮಾಡಲೇಬೇಕು. ಅಡಿಷನಲ್ ಇನ್ವೆಸ್ಟ್ಮೆಂಟ್ ಜೀರೋನೇ ಇರಬಹುದು, ಆದರೆ ಡಿವೈಡೆಡ್ ಬೈ ಟೂ ಅಂತೂ ಮಾಡಲೇಬೇಕು. ಸೊ ಅದರಿಂದ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಜೀರೋ ಡಿವೈಡೆಡ್ ಬೈ ಟೂ ಅಷ್ಟೇ ಬರುತ್ತೆ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬೈ ಟೂ, ಅದು ಆವರೇಜ್ ಇನ್ವೆಸ್ಟ್ಮೆಂಟ್ ಅಂತ ತಗೋಬೇಕು. ಸೊ 3 ಲ್ಯಾಕ್ ಬೈ ಟೂ 1,50,000 ಆಗುತ್ತೆ. ಸೊ ಅದು ನಿಮ್ಮ ಆವರೇಜ್ ಇನ್ವೆಸ್ಟ್ಮೆಂಟ್. 1,50,000 ಇಸ್ ದ ಆವರೇಜ್ ಇನ್ವೆಸ್ಟ್ಮೆಂಟ್. ಸೊ ARR ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಸೊ ಆವರೇಜ್ ಇನ್ಕಮ್ ಇಸ್ 91,600 ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ 1,50,000. ಸೊ ಮಲ್ಟಿಪ್ಲೈಡ್ ಬೈ 100 ಈಸ್ 61.07%. ಸೊ ಇದು ನಿಮ್ಮ ARR 61.07%. ಸೊ ಪರ್ಸೆಂಟೇಜ್ ಅಲ್ಲೇ ಮೆನ್ಷನ್ ಮಾಡಬೇಕು ARR ನ ಯಾವತ್ತು. ಆವರೇಜ್ ಇನ್ಕಮ್ ಆವರೇಜ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅದು ಅದರ ಅರ್ಥ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಆವರೇಜ್ ರೇಟ್ ಆಫ್ ರಿಟರ್ನ್ ಫಾರ್ ಪ್ರಾಜೆಕ್ಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಜೆಕ್ಟ್ ಎ ಅಂಡ್ ಬಿ, ಸೊ ಇನ್ವೆಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ಎರಡು ಪ್ರಾಜೆಕ್ಟ್ಗೆ, ಎಕ್ಸ್ಪೆಕ್ಟೆಡ್ ಲೈಫ್ ಕೊಟ್ಟಿದ್ದಾರೆ 4 ಇಯರ್ಸ್ 5 ಇಯರ್ಸ್. ಪ್ರೊಜೆಕ್ಟೆಡ್ ನೆಟ್ ಇನ್ಕಮ್ ಆಫ್ಟರ್ ಇಂಟ್ರೆಸ್ಟ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸಸ್. ಸೊ ಆವರೇಜ್ ರೇಟ್ ಆಫ್ ರಿಟರ್ನ್ಗೆ ತಗೊಳ್ಳೋದು ಆಫ್ಟರ್ ಏನೇ, ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಅದರಿಂದ ಏನು ಟೆನ್ಷನ್ ಇಲ್ಲ. ಸೊ ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವು ARR ನ ಕ್ಯಾಲ್ಕುಲೇಟ್ ಮಾಡಬೇಕು. ಇತರ ಒಂದು ಟೇಬಲ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಗೆ ಆವರೇಜ್ ಇನ್ಕಮ್ ಬೇಕು, ಆಮೇಲೆ ಆವರೇಜ್ ಇನ್ವೆಸ್ಟ್ಮೆಂಟ್ ಬೇಕು, ಅದಾದ್ಮೇಲೆ ARR ನ ಫೈಂಡ್ ಔಟ್ ಮಾಡಬಹುದು. ಸೊ ಆವರೇಜ್ ಇನ್ಕಮ್ ಫೈಂಡ್ ಔಟ್ ಮಾಡಿ. ಸೊ ಎಲ್ಲಾ ಕ್ಯಾಶ್ ಫ್ಲೋಸ್ ಅನ್ನು ಆಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಪ್ರಾಜೆಕ್ಟ್ ಎ ನಲ್ಲಿ 4 ವರ್ಷ ಮಾತ್ರ ಇರೋದು. ಸೊ 4 ವರ್ಷದ್ದು ಕ್ಯಾಶ್ ಫ್ಲೋಸ್ ನ ಆಡ್ ಮಾಡಿ ಡಿವೈಡೆಡ್ ಬೈ 4 ಇಯರ್ಸ್. ಸೊ 6,000 ಟೋಟಲ್ ಬರುತ್ತೆ ಡಿವೈಡೆಡ್ ಬೈ 4. 1,500 ಇಸ್ ದ ಆವರೇಜ್ ಇನ್ಕಮ್. ಪ್ರಾಜೆಕ್ಟ್ ಬಿ, ಪ್ರಾಜೆಕ್ಟ್ ಬಿ ನಲ್ಲಿ 5 ಇಯರ್ಸ್ ಇದೆ. ಸೊ 5 ಇಯರ್ಸ್ ಇನ್ಕಮ್ ನ ಆಡ್ ಮಾಡಿ ಡಿವೈಡೆಡ್ ಬೈ 5 ಇಯರ್ಸ್. ಸೊ 10,000 ಬರುತ್ತೆ ಟೋಟಲ್ ಡಿವೈಡೆಡ್ ಬೈ 5, 2,000. ಸೊ 2,000 ಇಸ್ ದ ಆವರೇಜ್ ಇನ್ಕಮ್ ಫಾರ್ ಪ್ರಾಜೆಕ್ಟ್ ಬಿ. ನೆಕ್ಸ್ಟ್ ಆವರೇಜ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬೈ 2, ಅಡಿಷನಲ್ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಸೊ ಅದರಿಂದ ಡಿವೈಡೆಡ್ ಬೈ 2 ಮಾಡೋದು ಅಷ್ಟೇ. ಸೊ ಪ್ರಾಜೆಕ್ಟ್ ಎ ನಲ್ಲಿ ಇನ್ವೆಸ್ಟ್ಮೆಂಟ್ 20,000 ಡಿವೈಡೆಡ್ ಬೈ 2, 10,000. ಸೊ ದಿಸ್ ಇಸ್ ಆವರೇಜ್ ಇನ್ವೆಸ್ಟ್ಮೆಂಟ್. ಸೊ ಪ್ರಾಜೆಕ್ಟ್ ಬಿ ನಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು, 30,000 ಡಿವೈಡೆಡ್ ಬೈ 2, 15,000. ಸೊ ಇದು ಆವರೇಜ್ ಇನ್ವೆಸ್ಟ್ಮೆಂಟ್. ಈಗ ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಪ್ರಾಜೆಕ್ಟ್ ಎ ನಲ್ಲಿ ಏನಾಗುತ್ತೆ, 1,500 ಡಿವೈಡೆಡ್ ಬೈ 10,000, 15% ಆಗುತ್ತೆ ಅಲ್ವಾ. 1,500 ಬೈ 10,000 ಇಂಟು 100, 15%. ಸೊ ಇಂಟು 100 ಯಾಕೆ ಮಾಡ್ತೀವಿ ಅಂದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಕೆ, 15%. ಸೊ ಇಲ್ಲಿ ಆವರೇಜ್ ಇನ್ಕಮ್ ಇಸ್ 2,000 ಡಿವೈಡೆಡ್ ಬೈ 15,000 ಇಂಟು 100, 13.33%. ಸೊ ಇದು ಪ್ರಾಜೆಕ್ಟ್ ಬಿ ನಲ್ಲಿ. ಈಗ
ಯಾವುದನ್ನು ಸೆಲೆಕ್ಟ್ ಮಾಡ್ತೀರಾ? ಆವರೇಜ್ ರೇಟ್ ಆಫ್ ರಿಟರ್ನ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ರಿಟರ್ನ್ ಪರ್ಸೆಂಟೇಜ್ ಅಲ್ವಾ. ರಿಟರ್ನ್ ಪರ್ಸೆಂಟೇಜ್ ಎಷ್ಟಿದೆ ಅಂತ, ಅದಾದಷ್ಟು ಜಾಸ್ತಿ ಇರಬೇಕು. ಪೇ ಬ್ಯಾಕ್ ಪಿರಿಯಡ್ ಅಲ್ಲಿ ಆದಷ್ಟು ಕಡಿಮೆ ಪೇ ಬ್ಯಾಕ್ ಪಿರಿಯಡ್ ಇರೋದನ್ನ ಸೆಲೆಕ್ಟ್ ಮಾಡ್ತೀರಾ. ಆದರೆ ಇದು ರಿಟರ್ನ್ ಪರ್ಸೆಂಟೇಜ್, ಇದು ಎಷ್ಟು ಪರ್ಸೆಂಟ್ ರಿಟರ್ನ್ ಬರುತ್ತೆ? 15% ಬರುತ್ತೆ. ಪ್ರಾಜೆಕ್ಟ್ ಬಿ ನಲ್ಲಿ ಎಷ್ಟು ಬರುತ್ತೆ? 13.33 ಬರುತ್ತೆ. ಹಾಗಾದ್ರೆ ಪ್ರಾಜೆಕ್ಟ್ ಏನೇ ಬೆಟರ್ ಅಲ್ವಾ? ಸೊ ಇಟ್ಸ್ ಎ ಪ್ರಾಫಿಟ್ ಪರ್ಸೆಂಟೇಜ್, ರಿಟರ್ನ್ ಪರ್ಸೆಂಟೇಜ್. ಸೊ ಅದರಿಂದ ಪ್ರಾಜೆಕ್ಟ್ ಎ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ಎನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕ್ವೆಶ್ಚನ್, ಸರ್ ಒಂದು ಇನ್ವೆಸ್ಟ್ಮೆಂಟ್ 1,60,000 ಇನ್ವೆಸ್ಟ್ಮೆಂಟ್, ದ ನೆಟ್ ಇನ್ಕಮ್ ಬಿಫೋರ್ ಟ್ಯಾಕ್ಸ್ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ 30%, ಡಿಪ್ರಿಸಿಯೇಷನ್ ನೋ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ, ಸೊ ಒಂದಷ್ಟು ಕ್ಯಾಶ್ ಫ್ಲೋಸ್ ಕೊಟ್ಟಿದ್ದಾರೆ 5 ಇಯರ್ಸ್ಗೆ. ಸೊ ಇದು ನೆಟ್ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಸೊ ಇಲ್ಲಿ ಏನ್ ಮಾಡ್ತೀರಾ, ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್, ಇದು ನಮಗೆ ಬೇಕಾಗಿರೋದು ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ಮತ್ತೆ ಡಿಪ್ರಿಸಿಯೇಷನ್ ಎರಡನ್ನು ಮೈನಸ್ ಮಾಡಬೇಕಾಗುತ್ತೆ. ಸೊ ಎರಡನ್ನು ಮೈನಸ್ ಮಾಡಿ ಏನ್ ಬರುತ್ತೆ ಅದನ್ನ ಕ್ಯಾಶ್ ಫ್ಲೋ ಅಂತ ತಗೋಬೇಕು. ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಿದ್ದಾರೆ? 30%. ಸೊ ಅದನ್ನ ಮೈನಸ್ ಮಾಡಬೇಕು. ಡಿಪ್ರಿಸಿಯೇಷನ್ ನೋ ಸ್ಕ್ರಾಪ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಅಂದ್ರೆ 1,60,000 ಏನ್ ಇನ್ವೆಸ್ಟ್ ಮಾಡ್ತಾರೆ ಅದು 5 ವರ್ಷದಲ್ಲಿ ಪೂರ್ತಿ ಡಿಪ್ರಿಷಿಯೇಟ್ ಆಗೋಗುತ್ತೆ. ಏನು ಸ್ಕ್ರಾಪ್ ವ್ಯಾಲ್ಯೂ ಮಿಗೋದಿಲ್ಲ, ಏನು ಸ್ಕ್ರಾಪ್ ವ್ಯಾಲ್ಯೂ ಸಿಗೋದಿಲ್ಲ. ಸೊ ಅದರಿಂದ ಏನ್ ಮಾಡ್ತೀರಾ, 1,60,000 ಡಿವೈಡೆಡ್ ಬೈ 5 ಎಷ್ಟಾಗುತ್ತೆ? 32,000. ಸೊ 32,000 ಅನ್ನ ನೀವು ಡಿಪ್ರಿಸಿಯೇಷನ್ ಅಂತ ತಗೋಬೇಕು ಪ್ರತಿ ವರ್ಷದ್ದು. ನೋ ಸ್ಕ್ರಾಪ್ ವ್ಯಾಲ್ಯೂ ಅಲ್ವಾ, ಸೊ ಏನು ಮಿಗೋದಿಲ್ಲ ಅಲ್ಲಿ. ಸೊ ಅದರಿಂದ 32,000 ಏನೇ ಡಿಪ್ರಿಸಿಯೇಷನ್. ಸೊ ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತಾರೆ ಅದು, ಒರಿಜಿನಲ್ ಕಾಸ್ಟ್ ಮೆಥಡ್ ಅಥವಾ ಸ್ಟ್ರೈಟ್ ಲೈನ್ ಮೆಥಡ್ ಅಂತಾನು ಕರೀತಾರೆ ಆ ಡಿಪ್ರಿಸಿಯೇಷನ್ ಮೆಥಡ್ನ. ಸೊ ಫಸ್ಟ್ ನಾವು ಕ್ಯಾಶ್ ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆಸ್ ಪರ್ ARR ಮೆಥಡ್. ನೆಟ್ ಇನ್ಕಮ್ ಆಫ್ಟರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ನಮಗೆ ಬೇಕಾಗಿರೋದು. ಸೊ ಅದಕ್ಕೆ ಡಿಪ್ರಿಸಿಯೇಷನ್ ಮತ್ತೆ ಟ್ಯಾಕ್ಸ್ ಎರಡನ್ನು ಮೈನಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಡಿ ಅಂದ್ರೆ ಡಿಪ್ರಿಸಿಯೇಷನ್, ಇಲ್ಲಿ ಟಿ ಅಂದ್ರೆ ಟ್ಯಾಕ್ಸ್. ಸೊ ಎರಡನ್ನು ನಾವು ಮೈನಸ್ ಮಾಡಬೇಕು. ಫಸ್ಟ್ ಡಿಪ್ರಿಸಿಯೇಷನ್ ಮೈನಸ್ ಮಾಡಬೇಕು. ಯಾಕೆ ಗೊತ್ತಾ? ಡಿಪ್ರಿಸಿಯೇಷನ್ ಮೇಲೆ ಟ್ಯಾಕ್ಸ್ ಹಾಕಬಾರ್ದು ಅಂತ. ಡಿಪ್ರಿಸಿಯೇಷನ್ ಮೇಲೆ ಯಾರೂ ಟ್ಯಾಕ್ಸ್ ಹಾಕೋದಿಲ್ಲ ಅಲ್ವಾ, ಟ್ಯಾಕ್ಸ್ ಬೀಳೋದಿಲ್ಲ. ಸೊ ಅದರಿಂದ ಡಿಪ್ರಿಸಿಯೇಷನ್ ಫಸ್ಟ್ ಮೈನಸ್ ಮಾಡಿ ಆಮೇಲೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ, ಆಗ ನಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ತಗೊಳ್ಳಿ ಇಯರ್ 1, 2, 3, 4, 5. ಸೊ ಅವ್ರು ಕೊಟ್ಟಿರೋದೇನು, ನೆಟ್ ಇನ್ಕಮ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಲ್ವಾ. ಸೊ ಅದಾಕೊಳ್ಳಿ. ಆಮೇಲೆ ಡಿಪ್ರಿಸಿಯೇಷನ್ ಅಂದ್ರೆ ಹೇಗೆ ತಗೋತೀರಾ, ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಅಥವಾ ಒರಿಜಿನಲ್ ಕಾಸ್ಟ್ ಮೆಥಡ್ ಅಂತ ಹೇಳ್ತಾರೆ. ಒರಿಜಿನಲ್ ಕಾಸ್ಟ್ ಡಿವೈಡೆಡ್ ಬೈ ಅಸೆಟ್ ಲೈಫ್, ಒರಿಜಿನಲ್ ಕಾಸ್ಟ್ ಡಿವೈಡೆಡ್ ಬೈ ಅಸೆಟ್ ಲೈಫ್. ಸೊ 1,60,000 ಡಿವೈಡೆಡ್ ಬೈ 5 ಇಯರ್ಸ್ 32,000. ಸೊ 32,000 ಹಾಕಿ ಎಲ್ಲಾ ವರ್ಷನೂ 32,000, ನೋ ಸ್ಕ್ರಾಪ್ ವ್ಯಾಲ್ಯೂ. ಸೊ ಅದು ಮೈನಸ್ ಮಾಡಿದಾಗ ಡಿಪ್ರಿಸಿಯೇಷನ್ ನಮಗೆ ಇಷ್ಟು ಅಮೌಂಟ್ ಸಿಗುತ್ತೆ. ಸೊ ದಿಸ್ ಈಸ್ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್, ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್. ಈಗ ಟ್ಯಾಕ್ಸ್ ನ ಮೈನಸ್ ಮಾಡಬೇಕು, ಯಾಕಂದ್ರೆ ನಮಗೆ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಬೇಕಾಗಿರೋದು. ಡಿಪ್ರಿಸಿಯೇಷನ್ ಬೇಡ, ಟ್ಯಾಕ್ಸ್ ಬೇಡ, ಎರಡನ್ನು ಮೈನಸ್ ಮಾಡಿರಬೇಕು. ಸೊ ಟ್ಯಾಕ್ಸ್ ಅನ್ನ 30% ಕ್ಯಾಲ್ಕುಲೇಟ್ ಮಾಡಿ. ಸೊ 30% ಆಫ್ ದಿಸ್ ರೋ, ಡಿಪ್ರಿಸಿಯೇಷನ್ ಮೈನಸ್ ಮಾಡಾದ್ಮೇಲೆ
ಏನ್ ಸಿಗುತ್ತೋ ಅಮೌಂಟ್ ಅದರ ಮೇಲೆ 30% ಟ್ಯಾಕ್ಸ್ ಅನ್ನು ಹಾಕಬೇಕು. ಡಿಪ್ರಿಸಿಯೇಷನ್ ಮೇಲೆ ಯಾವತ್ತೂ ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಾರದು. ಸೊ 30% ಮಾಡಿದಾಗ ಎಷ್ಟು ಎಲ್ಲ ಬರುತ್ತೆ, ಸೊ ಅದನ್ನ ಲೆಸ್ ಮಾಡಿ, ಲೆಸ್ ಮಾಡಿದಾಗ ಇಷ್ಟು ಅಮೌಂಟ್ ಬರುತ್ತೆ. ಸೊ ಎಲ್ಲ ವರ್ಷಕ್ಕೂ ಕ್ಯಾಲ್ಕುಲೇಟ್ ಮಾಡಿ. ಸೊ ದಟ್ ಈಸ್ ಯುವರ್ ಕ್ಯಾಶ್ ಫ್ಲೋ ಫಾರ್ ಎ ಆರ್ ಆರ್ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಇಲ್ಲಿ ಫಸ್ಟ್ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿದ್ವಿ, ಅದಾದ್ಮೇಲೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿದ್ವಿ. ಹಾಗೆ ಮಾಡಬೇಕು, ಫಸ್ಟ್ ಡಿಪ್ರಿಸಿಯೇಷನ್ ಆಮೇಲೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಗೆ ಅವರು ಬೇರೆ ಇನ್ಫಾರ್ಮೇಶನ್ ಇನ್ನು ಕೊಟ್ಟಿಲ್ಲ. ಸೊ ಅದರಿಂದ ನಾವು ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ತಗೋಬೇಕು. ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಒರಿಜಿನಲ್ ಕಾಸ್ಟ್ ಡಿವೈಡೆಡ್ ಬೈ ಅಸೆಟ್ ಲೈಫ್ ಅಷ್ಟೇ, ಏನ್ ಬರುತ್ತೆ ಅದನ್ನ ಡಿಪ್ರಿಸಿಯೇಷನ್ ಅಂತ ತಗೊಳ್ಳೋದು. 160,000 ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ಅದು 5 ವರ್ಷ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ 160,000 ಡಿವೈಡೆಡ್ ಬೈ 5 ಎಷ್ಟು ಬರುತ್ತೋ 32,000. ಸೊ ಅದನ್ನ ಇಯರ್ಲಿ ಡಿಪ್ರಿಸಿಯೇಷನ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಾವು ಆವರೇಜ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಸಮ್ ಆಫ್ ಕ್ಯಾಶ್ ಫ್ಲೋಸ್ ಈಗ ಮಾಡಿದ್ವಲ್ಲ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್, ಸೊ ಅದನ್ನೆಲ್ಲ ಸಮ್ ಮಾಡಿ, ಅದನ್ನೆಲ್ಲ ಅಗ್ರಿಗೇಟ್ ಮಾಡಿ, ಸಮ್ ಅಪ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ ಎಲ್ಲ ವರ್ಷದ್ದು ಟೋಟಲ್ ಮಾಡಿ, ಆಲ್ ಇಯರ್ಸ್ ಎಲ್ಲ 5 ವರ್ಷದ್ದು ಡಿವೈಡೆಡ್ ಬೈ 5 ಮಾಡಿ. ಸೊ ಎಷ್ಟು ಬರುತ್ತೆ, 17,080. ಇದು ಆವರೇಜ್ ಇನ್ಕಮ್. ನೆಕ್ಸ್ಟ್ ಆವರೇಜ್ ಇನ್ವೆಸ್ಟ್ಮೆಂಟ್ ಒರಿಜಿನಲ್ ಕಾಸ್ಟ್ ಬೈ 2 ಅಂದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಒರಿಜಿನಲ್ ಕಾಸ್ಟ್ ಅಂದ್ರೆ 160,000 ಬೈ 2 80,000. ಸೊ ಎರಡನ್ನು ಡಿವೈಡ್ ಮಾಡಿ 100 ಇಂದ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಆವರೇಜ್ ಇನ್ಕಮ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಡ್ ಬೈ 100. ಸೊ 17,080 ಬೈ 80,000 ಮಲ್ಟಿಪ್ಲೈಡ್ ಬೈ 100, 21.35%. ಸೊ ದಿಸ್ ಈಸ್ ಯುವರ್ ಎ ಆರ್ ಆರ್ ಒಂದಷ್ಟು ಟಿಪ್ಸ್ ಅನ್ನ ಕೊಡೋದಾದ್ರೆ ಟೆಕ್ಸ್ಟ್ ಬುಕ್ ಇಂದ ಮತ್ತೆ ಕ್ವೆಶ್ಚನ್ ಪೇಪರ್ಸ್ ಇಂದ ಏನೇನು ಈ ತರ ಪ್ರಾಬ್ಲಮ್ಸ್ ಸಿಗುತ್ತೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಮೇಲೆ, ಸೊ ಅದನ್ನೆಲ್ಲ ಸಾಲ್ವ್ ಮಾಡಿ ಮತ್ತೆ ಪೇ ಬ್ಯಾಕ್ ಪಿರಿಯಡ್ ಮತ್ತೆ ಎ ಆರ್ ಆರ್ ಈ ಮೆಥಡ್ಸ್ ಅನ್ನ ಕಂಪೇರ್ ಮಾಡಿ ನೋಡಿ ಡಿಫ್ರೆನ್ಸಸ್ ಏನಿದೆ, ಸಿಮಿಲಾರಿಟೀಸ್ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಈ ಟೆಕ್ನಿಕ್ಸ್ ನ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಹೇಗಿದೆ ಅದನ್ನ ಚೆಕ್ ಮಾಡಿ. ಸೊ ನೆಟ್ ಅಲ್ಲಿ ಬೇಕಾದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ, ಟೆಕ್ಸ್ಟ್ ಬುಕ್ಸ್ ಅಲ್ಲಿ ರೆಫರೆನ್ಸ್ ಬುಕ್ಸ್ ಅಲ್ಲಿ ಬೇಕಾದಷ್ಟು ಸಿಗುತ್ತೆ. ಸೊ ಅದನ್ನ ಜಸ್ಟ್ ಚೆಕ್ ಮಾಡಿ. ಹಾಗೇನೆ ಈ ಟೆಕ್ನಿಕ್ಸ್ ನ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಪ್ರಾಸ್ ಅಂಡ್ ಕಾನ್ಸ್ ಅದನ್ನ ಅನಲೈಸ್ ಮಾಡಿ ಸಾದಷ್ಟು ಹೆಚ್ಚು ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಈ ಚಾಪ್ಟರ್ ಇಂದನೇ ಜಾಸ್ತಿ ಕ್ವೆಶ್ಚನ್ಸ್ ಬರುತ್ತೆ. ಎಷ್ಟೊತ್ತರೆಗೂ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಪ್ರಾಕ್ಟೀಸ್ ಮಾಡ್ತಾ ಇರಿ, ಸೆಲೆಬ್ರೇಟ್ ಲರ್ನಿಂಗ್, ಹ್ಯಾಪಿ ಸ್ಟಡೀಸ್. ಥ್ಯಾಂಕ್ ಯು.